ಕ್ರಿಕೆಟ್ ಪ್ರಿಯಕರ ಹಬ್ಬ ಅಂತಲೇ ಕರೆಯುವಂತಹ ಐಸಿಸಿ ಕ್ರಿಕೆಟ್ ವರ್ಲ್ಡ್ ಕಪ್ ಜನ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಹೇಗಿರುವಾಗ ಇದೇ ತಿಂಗಳ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ನಡೆಯ ನಡೆಯಲಿರುವಂತಹ ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯಕ್ಕೆ ಒಂದಷ್ಟು ಆತಂಕ ಕಾಡ್ತಾ ಇದೆ ಏನದು ಆತಂಕ ನೋಡ್ಕೋ ಬರೋಣ ಬೆಂಗಳೂರಿನಲ್ಲಿ ಪಾಕಿಸ್ತಾನ ಆಸ್ಟ್ರೇಲಿಯಾ ಮ್ಯಾಚ್ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕಿಡಿಗೇಡಿಗಳ ಭೀತಿ ಪಾಕಿಸ್ತಾನ ಪಾಲಿಸ್ತೈನ್ ಪರ ಘೋಷಣೆ ಒಂದು ಕಡೆ ಇಸ್ರೇಲ್ ಮತ್ತು ಪಾಲಿಸ್ತೈನ್ ಯುದ್ಧ ಮತ್ತೊಂದು ಕಡೆ ಭಾರತದಲ್ಲಿ ನಡೀತಾ ಇರುವ ಅದ್ದೂರಿ ವರ್ಲ್ಡ್ ಕಪ್ ಈ ಎರಡೂ ವಿಚಾರಗಳು ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ ಕಳೆದ ವಾರ ಹೈದರಾಬಾದ್ನಲ್ಲಿ ನಡೆದ ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ವೇಳೆ ಕೆಲ ಕಿಡಿಗೇಡಿಗಳು ಪಾಕ್ ಪರ ಘೋಷಣೆ ಕೂಗಿದ್ದು ಅಲ್ಲದೆ ಪಾಕ್ ಆಟಗಾರನ ಬೆಂಬಲಿಸಿ ಫ್ಲಾಗ್ ಕೂಡ ಹಾಯಿಸಿದ್ರು ಇದರಿಂದ ತೀವ್ರ ಮುಜುಗರಕ್ಕೆ ಒಳಗಾದ ಅಲ್ಲಿನ ಪೊಲೀಸರು ಕಟುನಿಟ್ಟಿನ ಕ್ರಮ ಕೈಗೊಳ್ಳುವಿಕೆ ಮುಂದಾಗಿದ್ರು ಇದೇ ವೇಳೆ ಇಸ್ರೇಲ್ ಮತ್ತು ಪಾಲಿಸ್ತೈನ್ ಪರ ವಿರುದ್ಧದ ಘೋಷಣೆಗಳು ಕೂಗಿ ವೈಷಮ್ಯಕ್ಕೂ ಕಾರಣ ಆಗಿತ್ತು ಇದರಿಂದ ಎಚ್ಚೆತ್ತ ಬಿಸಿಸಿಐ ಇನ್ಮುಂದೆ ಈ ರೀತಿಯ ಯಾವುದೇ ಇಂತಹ ಕೃತ್ಯಗಳಿಗೂ ಅವಕಾಶ ಕೊಡದಂತೆ ಕೇಂದ್ರ ಗೃಹ ಇಲಾಖೆಗೆ ಮನವಿ ಮಾಡಿಕೊಂಡಿತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇದೇ ಇಪ್ಪತ್ತನೇ ತಾರೀಕು ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ಬೆಗ್ ಮ್ಯಾಚ್ ನಡೆಯಲಿದೆ ಎರಡೂ ಟೀಮ್ಗಳಿಗೂ ಇದು ಮಹತ್ವದ ಪಂದ್ಯ ಆಗಿದೆ ಅದರ ವಿಚಾರ ಅದಲ್ಲ ನಿನ್ನೆಯಷ್ಟೇ ಪ್ಯಾಲಿಸ್ತೈನ್ ಪರ ಘೋಷಣೆ ಕೂಗಿದ ಒಂದಷ್ಟು ಜನ ಇಸ್ರೇಲ್ ದಾಳಿಯನ್ನು ಖಂಡಿಸಿದ್ರು ಕಪ್ಪು ಪಟ್ಟಿ ಧರಿಸಿ ಬೆಂಗಳೂರಿನ ಎಂಜಿ ರೋಡ್ನಲ್ಲಿ ಪ್ರತಿಭಟನೆ ಮಾಡಿದ್ರು ಭಾರತ ಕೂಡಲೇ ಪ್ಯಾಲಿಸ್ತೈನ್ ಪರವಾಗಿ ನಿಲ್ಲಬೇಕು ಇಸ್ರೇಲ್ಗೆ ತಿಳಿ ಹೇಳಬೇಕು ಅಂತ ಪ್ರತಿಭಟನೆ ನಡೆಸಿದ್ರು ಇದೇ ವೇಳೆ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಬೆಂಗಳೂರಿನಲ್ಲಿ ನಡೀತಾ ಇದ್ದು ಪೊಲೀಸರಿಗೆ ಇನ್ನಿಲ್ಲದಂತೆ ತಲೆನೋವು ತಂದಿದೆ ಪೊಲೀಸರಿಗೆ ಇರುವ ಮಾಹಿತಿ ಪ್ರಕಾರ ಇಪ್ಪತ್ತನೇ ತಾರೀಖಿನಂದು ನಡೆಯುವ ಪಂದ್ಯದ ವೇಳೆ ಮತ್ತೆ ಹೈದರಾಬಾದ್ ರೀತಿಯ ಕೃತ್ಯಗಳು ಮತ್ತು ಪ್ಯಾಲೆಸ್ತೈನ್ ಪರ ಘೋಷಣೆ ಮತ್ತು ಬೆತ್ತಿ ಪತ್ರಗಳನ್ನು ಬಿಂಬಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಖುದ್ದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಏನೆಲ್ಲ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಪರಿಶೀಲನೆ ನಡೆಸಿದ್ರು ಈ ಬಗ್ಗೆ ಒಂದಷ್ಟು ಕಠಿಣ ನಿಯಮ ಜಾರಿಗೆ ತರೋ ಬಗ್ಗೆ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾದ ಪಂದ್ಯದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ಹಾಗಾಗಿ ಇಂದು ಏನೆಲ್ಲಾ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಇನ್ನಷ್ಟೇ ತಿಳಿಬೇಕಾಗಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ